ವಕ್ಫ್ ವಿವಾದಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಎಷ್ಟೇ ಸರ್ಕಸ್ ಮಾಡ್ತಿದ್ರೂ ಸಾಧ್ಯವಾಗ್ತಿಲ್ಲ ಜಿಲ್ಲೆಯಿಂದ ಜಿಲ್ಲೆಗೆ ವಕ್ಫ್ ಬಿರುಗಾಳಿ ಬೀಸುತ್ತಲೇ ಇದೆ ಊರೂರಲ್ಲಿ ಜನ ರೊಚ್ಚಿಗೆದ್ರು ವಕ್ಫ್ ಮುದ್ರೆ ಬೀಳೋದು ಮಾತ್ರ ನಿಲ್ತಿಲ್ಲ ಕಮಲಕಲಿಗಳ ಕೈಗೆ ವಕ್ಫ್ ಬ್ರಹ್ಮಾಸ್ತ್ರ ಮೂರನೇ ದಿನಕ್ಕೆ ಕಾಲಿಟ್ಟ ವಕ್ಫ್ ವಿರುದ್ಧದ ಹೋರಾಟ ವಕ್ಫ್ 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 ರಾಜ್ಯದ ಮೂಲೆ ಮೂಲೆಯಲ್ಲೂ ಹೊತ್ತಿರೋ ವಕ್ಫ್ ಬೆಂಕಿ ಜೋರಾಗಿ ಧಗಧಗಿಸೋದಕ್ಕೆ ಶುರುವಾಗಿದೆ ಊರೂರಲ್ಲೂ ವಕ್ಫ್ ಬಿರುಗಾಳಿ ಏಳುತ್ತಿದ್ದಂತೆ ಕಮಲನಾಯಕರು ಬೀದಿಗಿಳಿದಿದ್ದಾರೆ ವಕ್ಫ್ ಹೆಸರಲ್ಲಿ ಕಾಂಗ್ರೆಸ್ ವಿರುದ್ಧ ಅಹೋರಾತ್ರಿ ಧರಣಿಯ ಕಹಳೆ ಮೊಳಗಿಸಿದ್ದಾರೆ ವಿಜಯಪುರದಲ್ಲಿ ಎದ್ದಿರೋ ವಕ್ಫ್ ಬಿರುಗಾಳಿ ನಿಲ್ಲೋ ಹಾಗೆ ಕಾಣುತ್ತಿಲ್ಲ ಹೀಗಾಗಿ ಶಾಸಕ ಯತ್ನಾಳ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಜೊತೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಹೋರಾಟಕ್ಕಿಳಿದಿದ್ದಾರೆ ರಾತ್ರಿ ಹಗಲು ಎನ್ನದೆ ವಿಜಯಪುರದಲ್ಲಿ ಪ್ರತಿಭಟನೆಯ ಬಾವುಟ ಹಾರಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ಬೆಂಕಿಯುಂಡೆ ಉಗುಳಿದ್ದಾರೆ ಅದು ವಾಪಸ್ ನೀವು ಕೊಡ್ಲಿಲ್ಲ ಅಂತಂದ್ರೆ ಆ ವಕ್ತಾಕ್ತಿ ಕಿತ್ತಾಕಿ ಅವರವರಿಗೆನೇ ಮುಂಚೆ ಇದ್ದಂಗೆ ಪಹಣಿ ಹಾಕೊಳ್ಳಲಿಲ್ಲ ಅಂದ್ರೆ ಇಡಿ ಕರ್ನಾಟಕ ರಾಜ್ಯದಲ್ಲಿ ರಕ್ತಪಾತ ಆಗುತ್ತೆ ದಂಗೆ ಆಗುತ್ತೆ ಕೊಲೆಗಳಾಗುತ್ತೆ ನಾನು ಈ ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ ವ್ಯವಸ್ಥಿತವಾಗಿ ಯುವಕ ಬೋರ್ಡ್ಗೆ ಅದೆಲ್ಲವನ್ನು ಸೇರಿಸ್ಕೊಳ್ಳುವಂಥ ಕೆಲಸ ನಡೆದಿದೆ ಕೇವಲ ಇಲ್ಲಿ ಮಾತ್ರ ಅಲ್ಲ ರಾಜ್ಯದ ಉದ್ದಗಳಿಗೆ ಇದು ನಡೆದಿದೆ ಅನ್ನುವಂಥದ್ದನ್ನು ಎಲ್ಲ ಮಠಾಧಿಪತಿಗಳು ಆರೋಪ ಮಾಡಿ ಅವರು ಹೋರಾಟ ಮಾಡಿರೋ ಈ ಸಂದರ್ಭದಲ್ಲಿ ಆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಲ್ಲಿವರೆಗೆ ಸಂಬಂಧಪಟ್ಟ ಸಚಿವ ರಾಜೀನಾಮೆ ಕೊಡಬೇಕು ಅಂತ 2022ರ ವಕ್ಫ್ ಪತ್ರ ವೈರಲ್ ರೈತರು ಶಾಕ್ ಚಾಮರಾಜನಗರಕ್ಕೂ ವಕ್ಫ್ ಆಸ್ತಿ ವಿವಾದ ಕಾಲಿಟ್ಟಿದೆ ವಿಸಿ ಹೊಸೂರು ಗ್ರಾಮದ ಮೂವರು ರೈತರ ಜಮೀನನ್ನು ವಕ್ಫ್ ಸಂಸ್ಥೆ ಹೆಸರಿಗೆ ಖಾತೆ ಬದಲಿಸುವಂತೆ ಬರೆದಿರುವ ಪತ್ರ ವೈರಲ್ ಆಗಿದೆ ಈ ಪತ್ರ ಬರೆದ ಎರಡೇ ವರ್ಷಕ್ಕೆ ಬಂಡೆಗೆರೆ ಸರ್ವೆ ನಂಬರ್ 179ರ 2 ಎಕರೆ 9 ಗುಂಟೆ ಜಮೀನಿನ ಮೇಲೆ ವಕ್ಫ್ ಮುದ್ರೆ ಬಿದ್ದಿದೆ ಕಲಬುರಗಿಯ ತೋಟ್ನಳ್ಳಿ ಗ್ರಾಮದ ಮಹಂತೇಶ್ವರ ಮಠದ ಜಮೀನಿಗೂ ವಕ್ಫ್ ಮುದ್ರೆ ಬಿದ್ದಿತ್ತು ಇದರಿಂದ ಸಿಟ್ಟಿಗೆದ್ದಿದ್ದ ತೋಟ್ನಳ್ಳಿ ಸ್ವಾಮೀಜಿ ತ್ರಿಮೂರ್ತಿ ಶಿವಾಚಾರ್ಯರು ಪಾದಯಾತ್ರೆ ನಡೆಸುವುದಕ್ಕೆ ಮುಂದಾಗಿದ್ದರು ಇದರ ಬೆನ್ನಲ್ಲೇ ಈಗ ಮಠದ ಆಸ್ತಿಯ ಪಹಣಿಯಲ್ಲಿದ್ದ ವಕ್ಫ್ ಹೆಸರು ಡಿಲೀಟ್ ಆಗಿದೆ ಸರ್ಕಾರಿ ಶಾಲೆ ಮೇಲೂ ವಕ್ಫ್ ವಕ್ರದೃಷ್ಟಿ ಹಾಸನಕ್ಕೂ ವಕ್ಫ್ ಆಸ್ತಿ ವಿವಾದ ಹಬ್ಬಿದ್ದು ಸರ್ಕಾರಿ ಶಾಲೆಯ ಜಾಗವನ್ನೇ ನುಂಗಿದೆ ಬೇಲೂರು ತಾಲೂಕಿನ ಘಟ್ಟದಹಳ್ಳಿ ಗ್ರಾಮದಲ್ಲಿ ಹಲವಾರು ಆಸ್ತಿಗಳಿಗೆ ವಕ್ಫ್ ಹೆಸರು ಬಿದ್ದಿದೆ ಘಟ್ಟದಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ 38 ಗುಂಟೆ ಜಾಗವನ್ನು ಭೂದಾನ ಮಾಡಲಾಗಿತ್ತು ಹೀಗಾಗಿ ಪಹಣಿಯಲ್ಲಿ ಭೂದಾನ ನೀಡಲಾಗಿದ್ದು ಅಂತಾನೆ ನಮೂದಿಸಲಾಗಿತ್ತು ಆದ್ರೀಗ ಈ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಲೇಬಲ್ ಅಂಟಿಸಿದ್ದಾರೆ ದೇಗುಲಕ್ಕೆ ಅಂಟಿದ್ದ ವಕ್ಫ್ ಕಂಟಕ ದೂರ ನ್ಯೂಸ್ 18 ವರದಿ ಮೆಗಾ ಇಂಪ್ಯಾಕ್ಟ್ ಶ್ರೀರಂಗಪಟ್ಟಣದ ಮಹದೇವಪುರದ ಸರ್ವೆ ನಂಬರ್ 74ರ 6 ಗುಂಟೆ ಜಾಗ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಮಾಡಿದ್ರು ಜೊತೆಗೆ ಚಿಕ್ಕಮ್ಮ ಚಿಕ್ಕದೇವಿ ದೇಗುಲದ ಜಾಗಕ್ಕೂ ಕಂಟಕ ಎದುರಾಗಿತ್ತು ಈ ಬಗ್ಗೆ ನ್ಯೂಸ್ 18 ಕೂಡ ದೊಡ್ಡ ಸುದ್ದಿ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಆರ್ಟಿಸಿ ತಿದ್ದುಪಡಿ ಮಾಡಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಎದ್ದಿರೋ ವಕ್ಫ್ ಬೆಂಕಿ ಬಿರುಗಾಳಿ ಜೋರಾಗಿ ಬೀಸುತ್ತಿದ್ದು ನಾಳೆ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷರು ವಿಜಯಪುರಕ್ಕೆ ಭೇಟಿ ನೀಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18